ಆಯುಷ್ ಹೆಲ್ತ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಅಮೃತಾ ಯಾದವ್. ಮಸಾಜ್ ಹಾಗೂ ಚಿಕಿತ್ಸೆಗಾಗಿ ಈ ಎಣ್ಣೆಗಳನ್ನು ಮಾತ್ರ ಯೂಸ್ ಮಾಡಿ. ಅರೋಮಾಥೆರಪಿ. ಅರೋಮಾಥೆರಪಿ ಒತ್ತಡ ನಿವಾರಣೆಗೆ ಅತ್ಯಂತ ಸಹಾಯಕಾರಿಯಾಗಿದೆ. ಅಲ್ಲದೆ ಇದು ಮನಸ್ಸನ್ನು ಶಾಂತಗೊಳಿಸಿ ವಿಶ್ರಾಂತಿ ಪಡೆಯುವುದಕ್ಕೆ ಸಹಾಯ ಮಾಡುತ್ತದೆ. ಅರೋಮಾಥೆರಪಿ ಶಾಂತ ನಿದ್ರೆ ಜೊತೆಗೆ ಉಲ್ಲಾಸದಾಯಕ ಮನಸ್ಥಿತಿಯನ್ನು ಉಂಟು ಮಾಡುತ್ತದೆ. ಕೆಲವು ವಿಶೇಷ ತೈಲಗಳ ಸಂಯೋಜನೆಯಿಂದ ಮಾತ್ರ ಇಷ್ಟೆಲ್ಲ ಲಾಭಗಳನ್ನು ಸಂಪೂರ್ಣವಾಗಿ ಪಡೆಯೋದಕ್ಕೆ ಸಾಧ್ಯ. ಹಾಗಾದರೆ ಆ ವಿಶೇಷ ತೈಲಗಳು ಯಾವುವು? ಈ ಸ್ಟೋರಿಯನ್ನು ನೋಡಿ. ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಮನಸ್ಸಿನ ಶಾಂತಿಗಾಗಿ ಅನೇಕ ಜನರು ಧ್ಯಾನ ಮತ್ತು ಯೋಗದತ್ತ ಮುಖ ಮಾಡುತ್ತಾರೆ. ಹಾಗೆಯೇ ಅನೇಕ ಜನರು ಅರೋಮಾಥೆರಪಿಯನ್ನು ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಇದು ಇಡೀ ದೇಹಕ್ಕೆ ವಿಶ್ರಾಂತಿ ನೀಡುತ್ತದೆ ಮತ್ತು ಒತ್ತಡ, ಆಯಾಸ ಇತ್ಯಾದಿಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅರೋಮಾಥೆರಪಿಯು ದೇಹದಿಂದ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ. ಲ್ಯಾವೆಂಡರ್ ಎಣ್ಣೆ ಅರೋಮಾಥೆರಪಿಯಲ್ಲಿ ಬಳಸುವ ಸಾಮಾನ್ಯ ಸಾರಭೂತ ತೈಲಗಳಲ್ಲಿ ಇದು ಒಂದಾಗಿದೆ. ಈ ಎಣ್ಣೆಯು ಒತ್ತಡ ಮತ್ತು ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ನಿಂಬೆ ಎಣ್ಣೆ. ನಿಂಬೆ ಎಣ್ಣೆಯ ಸಿಟ್ರಸ್ ಪರಿಮಳವು ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ. ಈ ಎಣ್ಣೆಯು ನಂಜು ನಿರೋಧಕ, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಚರ್ಮಕ್ಕೆ ಬೆಸ್ಟ್. ಪುದೀನ ಎಣ್ಣೆಯು ಉತ್ತಮ ವಾಸನೆಯನ್ನು ನೀಡುವುದಲ್ಲದೆ ಮೆದುಳನ್ನು ಸಕ್ರಿಯವಾಗಿ ಮತ್ತು ಎಚ್ಚರವಾಗಿರಿಸಲು ಸಹಾಯ ಮಾಡುತ್ತದೆ, ಒದಗಿಸುತ್ತದೆ. ಆದ್ದರಿಂದ ನೀವು ನರಮಂಡಲವನ್ನು ಸಮತೋಲನಗೊಳಿಸಲು ಇದು ಬೆಸ್ಟ್. ಟೀ ಟ್ರೀ ಆಯಿಲ್ ಚರ್ಮದ ಶುಷ್ಕತೆ, ಕಿರಿಕಿರಿ ಇತ್ಯಾದಿಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಟೀ ಟ್ರೀ ಎಣ್ಣೆಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಚಟುವಟಿಕೆಯನ್ನು ಗಾಯಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ. ತಲೆ ಹೊಟ್ಟು ಹಾಗೂ ಕೂದಲು ಉದುರುವಿಕೆ ಮುಂತಾದ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಹ ಇದು ಒಳ್ಳೆಯದು. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.